ಸೊ ಎಸ್, ನೀವು ಈ ಗಾಡಿಯಲ್ಲಿ ನೋಡಲೇಬೇಕಾದಂಥ ವಿಷಯ, ನನ್ನ ಬೈಕಲ್ಲೂ ಇಲ್ಲ ಗುರು. ಅದು ಹಲೋ ಎಲ್ರಿಗೂ ನಮಸ್ಕಾರ. ಆಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ, ನೀವು ಸೂಪರಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ನೀವೇನು ನೋಡ್ತಾ ಇದ್ದೀರಾ ಅಂದರೆ, ಎದುರುಗಡೆ ನೋಡ್ತಿದ್ದೀರಲ್ಲ ಗಾಡಿ, ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಇದ್ರ ರಿವ್ಯೂ ಕೊಡ್ತೀನಿ, ಇದರಲ್ಲಿ ಏನೇನಿದೆ ಫೀಚರ್ಸ್ ಅಂತ ಹೇಳ್ತೀನಿ. ಸೊ ಐ ಹೋಪ್ ಎಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೋಡ್ಬೋದು ಗಾಡಿ ನೋಡ್ತಾ ಇದ್ದೀರಾ, ಕಲ್ಲರು ತುಂಬ ಡಿಫ್ರೆಂಟ್ ಆಗಿದೆ, ಅಟ್ರಾಕ್ಟಿವ್ ಆಗಿದೆ ಕಲರ್. ಒಂಥರ ಏನಂತಾರೆ, ರಾಮಾ ಗ್ರೀನಾ, ಇದು ಏನಂತಾರೆ ಈ ಕಲರು? ಸೊ ನನಗೆ ಅಷ್ಟು ಐಡಿಯಾ ಇಲ್ಲ ಈ ಕಲರ್ ಬಗ್ಗೆ. ಸೊ ನಿಮಗೆ ಗೊತ್ತಿದ್ರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಬನ್ನಿ, ಒಟ್ಬಿಡೋಣ, ಮಾತಾಡ್ಕೊಂಡು ಈ ಗಾಡಿ ಬಗ್ಗೆ. ಸೊ ಬೇಸಿಕಲಿ ಹ್ಯಾಂಡ್ಲಾಕ್ ಆಗಿದೆ. ಸೊ ಹ್ಯಾಂಡ್ಲಾಕ್ ಓಪನ್ನು ಆನ್. ಸೊ ಇವಾಗ ಈ ಗಾಡಿಯಲ್ಲಿ ಏನು ಸ್ಪೆಷಾಲಿಟಿ ಅಂದರೆ, ಸೊ ಜಸ್ಟ್ ಕೀ ಅನ್ಬಿಟ್ಟು ಎಕ್ಸ್ಲೇಟ್ರ್ ಕೊಟ್ಟರೆ ಮೂವ್ ಆಗೋಲ್ಲ ಒಂದು. ಸೊ ಮೂವ್ ಆಗಬೇಕಂದ್ರೆ ಬ್ರೇಕ್ ಇಟ್ಕೊಂಡು ಪಾರ್ಕಿಂಗ್ ಬಟನ್ ಒತ್ತಿದ್ರೆ ನಿಮ್ಗೆ ಇಲ್ಲಿ ರೆಡಿ ಅಂತ ತೋರಿಸುತ್ತೆ, ಕಾಣಿಸ್ತಾ ಇದೆಯಾ? ಸೊ ಈ ರೆಡಿ ಅಂತ ತೋರಿಸ್ದಾಗ, ಸೊ ಗಾಡಿ ಈಸ್ ರೆಡಿ ಟು ಮೂವ್ ಅಂತ. ಸೊ ಇವಾಗ ನೋಡಿ, ಇವಾಗ ಎಕ್ಸ್ಲೇಟ್ರ್ ಕೊಟ್ಟರೆ ಮೂವ್ ಆಗುತ್ತೆ. ಸೊ ಎಸ್, ಬೇಸಿಕಲಿ ಈ ಗಾಡಿಯಲ್ಲೂ ಸ್ಪೀಡ್ ಲಿಮಿಟ್ 1, 2, 3 ಅಂತ ಇದೆ. ಸೊ 1 ಏನು ಸ್ಪೀಡ್ ಹೋಗುತ್ತೆ ಚೆಕ್ ಮಾಡೋಣ, ಬನ್ನಿ ಇವಾಗ. ಸೊ ಫಸ್ಟ್ ಸ್ಪೀಡ್ ಬ್ಲಾಕಲ್ಲಿದೆ ಈಗ. ಸೊ ಮ್ಯಾಕ್ಸಿಮಮ್ 23 ಕಾಣಿಸ್ತಾ ಇದೆ. ಸೊ ಈ TFT ಡಿಸ್ಪ್ಲೇ ಏನು ಅಷ್ಟು ವಿಸಿಬಿಲಿಟಿ ಅಷ್ಟು ಚೆನ್ನಾಗಿದೆ ಅನ್ನೋ ಥರ ಇಲ್ಲ. ಸೊ ಇವಾಗ ಸೆಕೆಂಡ್ ಹೊತ್ತಿನಿ, ಸೊ ಸ್ವಲ್ಪ ಪಿಕಪ್ ಸಿಕ್ತು. ಸೊ ಲೈಕ್ ಸೆಕೆಂಡ್ ಗೇರ್ ಬೇಸಿಕಲಿ ಹಿಂಗೆ. ಸೊ ಥರ್ಡ್ ಹೊತ್ತಿತ್ತೀನಿ ಇವಾಗ, ಥರ್ಡ್ ಸ್ಪೀಡ್ ಲಿಮಿಟ್ ಎಷ್ಟಿಗೆ ಸ್ಟಾರ್ಟ್ ಆಗಿದೆ ನೋಡೋಣ. 35 ಹೋಗ್ತಾ ಇದೆ. ಸೊ ಥರ್ಡ್ ಹೊತ್ತಿದ್ರೆ ಅನದರ್ 45 ಮ್ಯಾಕ್ಸ್ ಇರ್ಬೋದು, ಅಷ್ಟೇ 43 ಹೋಗುತ್ತೆ ಡೌನಲ್ಲಿ, ಆದರೆ ಹಂಪ್ಸ್ ಬಂತು. ಸೊ ಇದು ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ತೀರ, ಸೇಮ್ ಪ್ಲೇಸ್ ಸೇಮ್ ರೌಂಡ್ ಹೋಗ್ತಿದ್ದೀನಿ. ಸೊ ಬೇಡ ಇವಾಗ, ಅದಕ್ಕೆ ಈ ಕಡೆ ರೈಟ್ ಸೈಡ್ ಹೋಗೋಣ, ಬನ್ನಿ. ಸೊ ಇಂಡಿಕೇಟರ್ ಸೌಂಡ್ ಅದು. ಸೊ ಇದರಲ್ಲಿ ಸಸ್ಪೆನ್ಷನ್ ಹೆಂಗಿದೆ? ಓಕೆ ಗುರು, ಚೆನ್ನಾಗಿದೆ, ಅಷ್ಟು ಸ್ಟರ್ಡಿ ಆಗಿಲ್ಲ, ಮೆತ್ ಮೆತ್ತಿಗೆ ಇದೆ, ಪರವಾಗಿಲ್ಲ, ನೈಸ್. ಸೊ ನಿಂಬಲ್ ಆಗಿದೆ, ತುಂಬ ಲೈಟ್ ವೈಟ್ ಅನಿಸುತ್ತೆ ಗಾಡಿ, ನೋಡ್ಬೋದು ಹೆಂಗೆ ಅಲ್ಲಾಡಿಸ್ಕೊಂಡು ಆರಾಮಾಗಿ ಹೋಗ್ಬೋದು. ಸೊ ಬೇಸಿಕಲಿ 2 ಕೀ ಕೊಡ್ತಾರೆ, ಸೊ 2 ರಿಮೋಟ್ ಕೊಡ್ತಾರೆ. ಸೊ ಈ ರಿಮೋಟಲ್ಲಿ ಒಂದು ಲಾಕು, ಇನ್ನೊಂದು ಅನ್ಲಾಕು, ಇನ್ನೊಂದು ಫೈಂಡ್ ಮೈ ಸ್ಕೂಟರ್ ಅಂತ. ಸೊ ಇಲ್ಲಿ ಬೆಲ್ ಬಟನ್ ಇದೆ ನೋಡಿ. ಸೊ ಫೈಂಡ್ ಮೈ ಸ್ಕೂಟರ್ ಫೈಂಡ್ ಆಗುತ್ತೆ ನಮ್ಗೆ ಎಲ್ಲಿದೆ ಅಂತ ಗೊತ್ತಾಗುತ್ತೆ ಇವಾಗ ಜಾಸ್ತಿ ಲಾಟಲ್ಲಿ ಪಾರ್ಕ್ ಮಾಡಿದರೆ. ಸೊ ಆಮೇಲೆ ಇನ್ನೊಂದು ಸ್ಟಾರ್ಟ್ ಇಗ್ನಿಷನ್ ಬಟನ್ 2 ಸಲ ಕ್ಲಿಕ್ ಮಾಡ್ತೀನಿ. ಸೊ ಸ್ಟಾರ್ಟ್ ಆಗಿದೆ ಗಾಡಿ ಇವಾಗ. ಸೊ ನಾವು ಬಂದು ಕೂತ್ಕೊಂಡು ಬ್ರೇಕ್ ಹಿಡಿದು ಪಾರ್ಕಿಂಗ್ ಗೊತ್ತಿದ್ರೆ ರೆಡಿ ಅಂತ ತೋರಿಸುತ್ತೆ, ಮುಂದಕ್ಕೆ ಹೋಗೋದು ನೀವು ಮುಂಚೆ ನೋಡಿದ್ರಲ್ಲ ಆ ಥರ. ಸೊ ಇದು ಕಿನೆಟಿಕ್ ಝೂಮ್ ಅಂತ ಮಾಡಲು. ಸೊ ಲಾಕ್ ಮಾಡೋಣ, ಆಫ್ ಆಗುತ್ತೆ ನೋಡೋಣ, ಅನ್ಲಾಕು. ಸೊ ಅನ್ಲಾಕ್ ಮಾಡಿ ಲಾಕ್ ಮಾಡಿದ್ರೆ ಲಾಕ್ ಆಯ್ತು ಇವಾಗ. ಸೊ ಆಮೇಲೆ ಮ್ಯಾಕ್ಸಿಮಮ್ ಸ್ಪೀಡ್ ಈ ಗಾಡಿದು ಬಂದು 45 ಕಿಲೋಮೀಟ್ರು. ಸೊ ಇದೂ ಡಿಟ್ಯಾಚಬಲ್ ಬ್ಯಾಟ್ರಿ, ಪ್ಲಸ್ ನೀವು ಈ ಪ್ಲಗಿನ್ ಪಾಯಿಂಟಲ್ಲಿ ನೀವು ಚಾರ್ಜ್ ಮಾಡ್ಕೋಬೋದು. ಸೊ ಆಮೇಲೆ ನಿಮಗೊಂದು USB ಪೋರ್ಟ್ ಸಿಗುತ್ತೆ. ಸೊ ಈ ಕಡೆ ಇದೆ ನೋಡಿ, ಇಲ್ಲಿ ಆರೆಂಜ್ ಕಲರು. ಸೊ ಆಮೇಲೆ ಬ್ರ್ಯಾಂಡಿಂಗ್ ಸಖತ್ತಾಗಿ ಕೊಟ್ಟಿದೆ ಇದು, ಝೂಮ್ ಅಂತ. ಓಕೆ, ಸೊ ಗ್ರೀನ್ ರೆವಲ್ಯೂಷನ್ ಚೇಂಜಿಂಗ್ ಇದು. ಸೊ ಹಿಂದೆಗಡೆನೂ ಚೆನ್ನಾಗಿದೆ, ಬಟ್ ತುಂಬ ಚಿಕ್ಕ ಗಾಡಿ ಅನಿಸುತ್ತೆ ಇದು. ಸೊ ಇಲ್ಲೊಂದು ನಿಮಗೆ ಇದು ಓಪನ್ ಮಾಡೋದಕ್ಕೆ ಸ್ಪೇಸ್ ಇದೆ. ಸೊ ಬನ್ನಿ, ಏನಿದೆ ಓಪನ್ ಮಾಡ್ಬಿಟ್ಟು ನೋಡೋಣ. ಇದೊಂದು
ಅನ್ಲಾಕ್ ಹೋಗ್ತದೆ ಆಯಿತು. ಸೊ ನೋಡ್ಬೋದು ಇಲ್ಲಿ ವ್ಯಾರಂಟಿ ಕಾರ್ಡು ಬ್ಯಾಟ್ರಿದು ಅದು ಸ್ಟೋರ್ ಮಾಡ್ಕೋಬೋದು. ಸೊ ಇಲ್ಲಿ ಲೈಟ್ಸ್ ಇದೆ ನೋಡಿ, ಈ ಲೈಟ್ನ ನೀವು ಹಿಂಗೆ ಆನ್ ಮಾಡಿದ್ರೆ ಎಲ್ ಇ ಡಿ ಲೈಟ್ ನಿಮ್ಗೆ ಒಳಗಡೆ ಏನಾದರೂ ರಾತ್ರಿ ಟೈಮಲ್ಲಿ ಐಟಮ್ ತಗೋಬೇಕು ಆ ಥರ. ಸೊ 30 ಸೆಕೆಂಡ್ಸ್ ಆದಮೇಲೆ ಅದು ಆಟೋಮೆಟಿಕ್ ಆಫ್ ಆಗುತ್ತೆ. ಸೊ ಇದು ಎಮ್ ಸಿ ಬಿ, ನೀವು ಬ್ಯಾಟ್ರಿ ಡಿಟ್ಯಾಚ್ ಮಾಡಬೇಕು ಅಂದರೆ ಆಫ್ ಮಾಡೋದು. ಸೊ ಇದು ಆಫ್ ಇದ್ರೂ ಗಾಡಿ ಆನ್ ಆಗೋಲ್ಲ ಯಾವುದೇ ಕಾರಣಕ್ಕೂ. ಸೊ ಇದು ಯೂಸ್ ಮಾಡಿರೋಂಥ ಬ್ಯಾಟ್ರಿ ಲಿಥಿಯಂ ಅಯಾನ್ ಅಂತ ಬ್ಯಾಟ್ರಿ ಯೂಸ್ ಮಾಡಿರೋದು. ಇದಕ್ಕೆ ಮ್ಯಾಕ್ಸಿಮಮ್ 60-80 ಕಿಲೋಮೀಟರ್ಸ್ ರೇಂಜಲ್ಲಿ ಓಡುತ್ತೆ. ಸೊ ನಂಬರ್ 3ಗೆ ಸೆಟ್ ಮಾಡ್ಕೊಂಡಿದ್ದೀರಿ ನೀವು. ಸೊ ಇದಕ್ಕೆ ರಿಜಿಸ್ಟ್ರೇಷನ್ ಆಗಲಿ ಲೈಸೆನ್ಸ್ ಆಗಲಿ ಏನು ಬೇಕಾಗಲ್ಲ, ಇನ್ಶೂರೆನ್ಸು ಬೇಕಾಗಲ್ಲ. ಇದು ನಾರ್ಮಲ್ ಸ್ಕೂಟಿ ಸ್ಕೂಟಿ ಅಲ್ಲ, ನಾರ್ಮಲ್ ಸೈಕಲ್ ಥರ ಅಂದ್ಕೋಬೋದು. ಸೊ ಎಸ್, ನೀವು ಈ ಗಾಡಿಯಲ್ಲಿ ನೋಡಲೇಬೇಕಾದಂಥ ವಿಷಯ, ನನ್ನ ಬೈಕಲ್ಲೂ ಇಲ್ಲ ಗುರು ಅದು. ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಇದೆ ನೋಡಿ, ಇಲ್ಲಿ ಗ್ರೀನ್ ಕಲರ್ ಬಟನ್ ಇದೆ. ಸೊ ಇದು ಕ್ರೂಸ್ ಕಂಟ್ರೋಲು. ಸೊ ಈ ಸ್ಟ್ರೆಚ್ಚಲ್ಲೇ ಒಂದು ಸಲ ಕ್ರೂಸ್ ಕಂಟ್ರೋಲ್ ಟ್ರೈ ಮಾಡೋಣ, ಆ ಕಡೆ ಲಾಸ್ಟ್ಗೆ ಹೋಗ್ಬಿಟ್ಟು ವಾಪಸ್ ಈ ಕಡೆ ಬರ್ತಾ ಕ್ರೂಸ್ ಕಂಟ್ರೋಲ್ನ ಟೆಸ್ಟ್ ಮಾಡುವ. ಸೊ ಬನ್ನಿ ಇವಾಗ ಕ್ರೂಸ್ ಕಂಟ್ರೋಲ್ ಟ್ರೈ ಮಾಡೋಣ, ಒಂದು 20-25 ಹಾಕ್ತೀನಿ. ಸೊ ನೋಡಿ 26-26 ಕ್ರೂಸ್ ಕಂಟ್ರೋಲ್ ಹಾಕಿದ್ದೀನಿ, ಬಿಟ್ಟಿದ್ದೀನಿ. ಸೊ 27 ತೊಗೊಂಡಿದೆ. ಸೊ ನೋಡಿ ನೆಕ್ಸ್ಟ್ ಲೆಟ್ರ್ ಕೊಡ್ತಾ ಇಲ್ಲ, ಈ ಕೈಯಲ್ಲೂ ಏನಿಲ್ಲ. ಓಹೋಹೋ ಬೀಳು ತೆಗ್ರು. ಸೊ ನೋಡಿ ಸೊ 27 ಹಾಕ್ಬಿಟ್ಬಿಟ್ಟಿದ್ದೀನಿ, ಹೋಗ್ತಾ ಇದೆ. ಮತ್ತೆ ಬ್ರೇಕ್ ಹಿಡಿದ್ರೆ ಸೊ ಕ್ರೂಸ್ ಕಂಟ್ರೋಲ್ ಆಫ್ ಆಗುತ್ತೆ. ಸೊ ನಾವು ಸ್ಲೋ ಮಾಡಿಕೊಂಡು ಟರ್ನ್ ಮಾಡ್ಕೊಳ್ಳೋದು. ಸೊ ಏನಂದರೆ ಬ್ರೇಕ್ ಹಿಡ್ಕೊಂಡು ಎಕ್ಸಲೇಟರ್ ಕೊಡೋಂಗಿಲ್ಲ ಈ ಗಾಡಿಯಲ್ಲಿ. ಸೊ ಅದು ರೂಢಿ ಆಗಬೇಕು ಸ್ವಲ್ಪ, ಇಲ್ಲಾಂದರೆ ಸ್ವಲ್ಪ ಕಷ್ಟ ಇದೆ. ಬ್ರೇಕ್ ಹಿಡ್ಕೊಂಡು ಎಕ್ಸಲೇಟರ್ ಕೊಡೋಕಂದ್ರೆ ಮುಂದಕ್ಕೆ ಹೋಗಲ್ಲ, ನಮ್ಮ ಗ್ರಿಪ್ ಸಿಗ್ದಲ್ಲ ಹಿಂಗೆ ಬೀಳೋ ಥರನೂ ಆಗ್ತಾಯಿದೆ. ಸೊ ನಮ್ಮದ್ರಲ್ಲಿ ಕ್ಲಚ್ ಹಿಡಿದು ಹಿಡಿದು ಅಭ್ಯಾಸ ಅಲ್ವಾ, ಸೊ ಅದೇ ರೂಢಿ ಒಂಥರ. ಇಷ್ಟೇ 36 ಮ್ಯಾಕ್ಸಿಮಮ್ ಸ್ಪೀಡು ಅಪ್ಪಲ್ಲಿ, ಅದು ನನ್ನ ವೈಟಿಗೆ 35. ಸೊ 3 ಇದೆ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ 45 ಮ್ಯಾಕ್ಸಿಮಮ್ ಸ್ಪೀಡು. ಸೊ ಅಪ್ಪಿರೋದ್ರಿಂದ 35-36 ಅಷ್ಟೇ ಇದು ಹೋಗ್ತಾ ಇರೋದು. ಸೊ ಆಮೇಲೆ ನಿಮಗೆ ಇಲ್ಲಿ ಬ್ಯಾಟ್ರಿದು ಗೊತ್ತಾಗುತ್ತೆ ಎಷ್ಟಿದೆ ಏನು ಕತೆ ಚಾರ್ಜಿಂಗು. ಸೊ ಬಂದ್ವಿ ನಮ್ಮ ಶೋರೂಮ್ ಹತ್ರ. ಸೊ ಬೇಸಿಕಲಿ ಈ ಹೆಡ್ಲೈಟ್ಸು ಆಲ್ಮೋಸ್ಟ್ ಸೇಮ್ ಅಂತ ಅನಿಸುತ್ತೆ. ಸೊ ಇದು ಡಿಫ್ರೆಂಟ್ ಆಗಿದೆ ಇಂಡಿಕೇಟರ್ ಸಿಸ್ಟಮ್ ಮುಂದೆಗಡೆ ಚೆನ್ನಾಗಿದೆ ಇದು ಒಂಥರ ಗಾಡಿ. ಆಮೇಲೆ ಇದೂ 2 ಡಿಸ್ಕ್ ಬ್ರೇಕ್ಸೇ ಬರುತ್ತೆ, ಹಿಂದೆ ಮುಂದೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಡಿಸ್ಕ್ ಬ್ರೇಕ್ಸ್ ಬರುತ್ತೆ. ಸೊ ಸಟನಾಗಿದೆ ಗಾಡಿ, ಸಸ್ಪೆನ್ಷನು ಓಕೆ ಓಕೆ ನಾಟ್ ಬ್ಯಾಡ್. ಸೊ ಈ ಗಾಡಿದು ನಿಮಗೆ ರಿವ್ಯೂ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಚೆನ್ನಾಗಿದೆ ಗಾಡಿ. ಥ್ಯಾಂಕ್ ಯು ಸೋ ಮಚ್, ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.